ನಮಸ್ತೆ ಎಲ್ಲರಿಗೂ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನನ್ನ ಹಾರ್ದಿಕ ಸ್ವಾಗತ. ನಾನು ರಂಜಿನಿ ಎಂ, ಸುಳ್ಯ ತಾಲೂಕಿನ ಎಲೆಮಲೆಯವಳು. ಕಳೆದ ಒಂದು ವರ್ಷದಿಂದ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತಳಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೂಡ. ಅಲ್ಲಿ ನನ್ನ ಕಾರ್ಯೋತ್ಸವವನ್ನು ಗಮನಿಸಿ ನನಗೆ ಈ ಸಲ ಎಂ ಪಿ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಘೋಷಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಡೆಯಿಂದ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಬಹುತೇಕರಿಗೆ ಇದು ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ಇದು ನಿರಂತರವಾಗಿ ಭ್ರಷ್ಟಾಚಾರದಿಂದ ನಮ್ಮ ಕರ್ನಾಟಕವನ್ನು ಮುಕ್ತ ಮಾಡಬೇಕು ಅಂತ ಹೋರಾಟ ಮಾಡಿಕೊಂಡು ಬಂದಿರುವಂಥ ಪಕ್ಷ. ಸುಮಾರು ನಾಲ್ಕೂವರೆ ಐದು ವರ್ಷದ ಹಿಂದೆ ಕೆಲವು ಬೆರಳೆಣಿಕೆಯಷ್ಟು ವ್ಯಕ್ತಿಗಳಿಂದ ಸ್ಥಾಪನೆ ಆಗಿದ್ದು ಇವತ್ತು ಇದರ ಸದಸ್ಯರು ಸಾವಿರಾರು ಮಟ್ಟದಲ್ಲಿದ್ದಾರೆ. ಒಂದು ಸಭೆ ಸಮಾರಂಭ ಮಾಡಬೇಕಾದರೂ ಸಾವಿರಾರು ಕಾರ್ಯಕರ್ತರನ್ನ ನಮ್ಮಲ್ಲಿ ಬೆಂಬಲಗಳನ್ನ ನಾವು ಏನಂತೀವಿ ಅಂದ್ರೆ ಸೇನಾನಿಗಳು ಅಂತೀವಿ, ಸೈನಿಕರು ಅಂತೀವಿ. ಸೈನಿಕರು ಯಾವುದೇ ಹಣ ಹೆಂಡದ ಆಸೆ ಇಲ್ಲದೆ ಬಂದು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ. ಅಂದ್ರೆ ಅವರ ಗುರಿ ಕೂಡ ಅಷ್ಟೇ, ನಮ್ಮ ಗುರಿ ಕೂಡ ಅಷ್ಟೇ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನಾಗಿ ಮಾಡುವಂಥದ್ದು. ಈ ಭ್ರಷ್ಟಾಚಾರದಿಂದ ಸಾಮಾನ್ಯವಾಗಿ ಬರುವಂಥದ್ದಂದ್ರೆ ಸಾಮಾಜಿಕ ಅಸಮಾನತೆ, ಅನ್ಯಾಯಗಳು, ನ್ಯಾಯ ಸಿಗದೇ ಇರುವಂಥದ್ದು. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ, ಈ ಥರ ಆಗುವಂಥದ್ದು. ಆದರೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು. ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಇದು ಇದು ಆಗಬಾರ್ದು. ಜೊತೆಗೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಸ್ವಲ್ಪ ಇದರ ಸಂಘಟನೆ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಹೊರಗಡೆ ಬಯಲಸೀಮೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಸೇನಾನಿಗಳು ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಜೊತೆಗೆ ಜನಗಳ ಸೇವೆಗೆ ಸದಾ ಸಿದ್ಧರಾಗಿದ್ದಾರೆ. ನಾವು ಸಾಮಾನ್ಯವಾಗಿ ಎಲ್ಲಿ ಅಂದ್ರೆ ಭ್ರಷ್ಟಾಚಾರ ಎಲ್ಲಿ ಜಾಸ್ತಿ ನಡೀತಿದೆಯೋ ಅಲ್ಲಿ ಮಾತ್ರ ನಾವು ನಮ್ಮ ಇಂಟರ್ಫಿಯರೆನ್ಸ್ ಇರ್ತದೆ. ಸಾಮಾನ್ಯ ಜನ ಫೋನ್ ಮಾಡೋದು ಯಾಕೆ, ನಮಗೆ ಕಾಲ್ ಮಾಡಿ ಹೇಳೋದು ಯಾಕೆ ಅಂದ್ರೆ ಕೆಲವೊಂದು ಪೇಪರ್ ಪತ್ರಗಳನ್ನು ಕೊಟ್ಟಿಲ್ಲ. ಈವನ್ ಪೊಲೀಸರ ಬಗ್ಗೆ ಅವರು ಕೆಲವು ವಿಚಾರಗಳಲ್ಲಿ ಲಂಚ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರಕ್ಕೆ ನಮಗೆ ಕಾಲ್ ಮಾಡ್ತಾರೆ. ಅದರಲ್ಲಿ ನಾವು ನ್ಯಾಯವನ್ನು ಕೂಡ ತೆಗೆಸಿ ಕೊಡ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ. ಹಾಗಾಗಿ ಮುಂದಿನ ಈ ದಕ್ಷಿಣ ಕನ್ನಡದಲ್ಲೂ ಕೂಡ ಹಾಗೆ ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯಲ್ಲಿ ಇದ್ದೀವಿ. ಇದಕ್ಕೆ ನಿಮ್ಮ ಜನಬೆಂಬಲ ಎಲ್ಲರೂ ಬೇಕು. ನಮ್ಮದು ಯಾವುದು KRS ಪಾರ್ಟಿ ಅಂತ ಫೇಸ್ಬುಕ್ಕಲ್ಲೂ ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ. ಇದನ್ನು ಫಾಲೋ ಮಾಡಿ 100 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಕೂಡ ಮಾಡಿಕೊಂಡು ನಮ್ಮಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೂಡ ಭಾಗವಹಿಸ್ಬೋದು, ಪರೋಕ್ಷವಾಗಿ ಕೂಡ ಬೆಂಬಲಿಸ್ಬೋದು. ನಮ್ಮದು ಜನಗಳ ದೇಣಿಗೆಯಿಂದ ನಡೆಯುವಂಥ ಪಕ್ಷ, ಹಾಗಾಗಿ ಡೊನೇಟ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಎಂ ಪಿ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನನಗೆ ಇಲ್ಲಿನ ಜನರ ಬೇಡಿಕೆ ಏನಿದೆ ಅದಕ್ಕೆ ನಾನು ಸ್ಪಂದಿಸೋದು ಮುಖ್ಯವಾಗಿದೆ. ಈಗ ಸದ್ಯಕ್ಕೆ ಇಲ್ಲಿನ 80-90% ಜನರ ಬೇಡಿಕೆ ಒಂದೇ ಇರೋದು ಸೌಜನ್ಯನ ವಿಚಾರಕ್ಕೆ. ಅಂದ್ರೆ ಸೌಜನ್ಯ ಅದು ಏನು ಮರುತನಿಕೆ, ಸೌಜನ್ಯ ಪ್ರಕರಣ ಏನಿದೆ ಅದು ಮರುತನಿಕೆಯಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಏನು ನಿಜವಾದ ಆರೋಪಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂಥದ್ದು 80-90% ಜನರ ಬೇಡಿಕೆ ಕೂಡ. ಖಂಡಿತ ಈ ನಿಟ್ಟಿನಲ್ಲಿ ನಮ್ಮ ಪಕ್ಷ ಮುಂದೆ ಕೆಲಸ ಮಾಡ್ತಿದೆ, ಮಾಡಬಲ್ಲದು. ಜೊತೆಗೆ ಈ ಹಿಂದೆ ಕೂಡ ಸೌಜನ್ಯ ವಿಚಾರದಲ್ಲಿ ನಾವು ಸುಮಾರು 14 ದಿನಗಳ ಕಾಲ ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಧರ್ಮಸ್ಥಳದಿಂದ ಬೆಂಗಳೂರಿಗೆ. 100+ ಸೇನಾನಿಗಳು ಕೂಡ 14 ದಿನಗಳ ಕಾಲ ಭಾಗವಹಿಸಿದ್ರು. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟು ಅವರನ್ನ ಎಚ್ಚರಿಸಿದ್ವಿ ಕೂಡ. ಆದರೂ ಅದಕ್ಕೆ ಯಾವುದೇ ರೆಸ್ಪಾಂಡ್ ಬಂದಿಲ್ಲ. ಆದರೂ ಇನ್ನೊಂದು ಬಾರಿ ಕೂಡ ನಾವು ಮತ್ತೆ ಹೋಗಿ ಮನವಿ ಮಾಡಿದ್ವಿ, ಯಾವುದೇ ರೆಸ್ಪಾಂಡ್ ಬಂದಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಗೆ ದೇಶದ ಹಾಗೆ ಎರಡೂ ಆಡಳಿತದಲ್ಲಿ ಯಾವುದೇ ಸ್ಪಂದನೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ಸಿಕ್ಕಿಲ್ಲ. ಹಾಗಾಗಿ ನಾನು ಕೇಳ್ಕೊಳ್ತಾ ಇರೋದು ಒಂದೇ, ನಮ್ಮ ಪಕ್ಷ ಈ ಸೌಜನ್ಯ ಹೋರಾಟಗಾರರ ಬೆಂಬಲವಾಗಿ ನಿಲ್ಲುತ್ತದೆ ಮತ್ತೆ ಸೌಜನ್ಯಕ್ಕೆ ಪ್ರಕರಣಕ್ಕೆ ಸರಿಯಾದ ರೀತಿಯಲ್ಲಿ ತಾರ್ಕಿಕ ಅಂತ್ಯ ಕೊಡುವಲ್ಲಿ ಮುಂದೆ ಯಶಸ್ವಿ ಆಗ್ತದೆ. ಹೆಣ್ಣು ಮಕ್ಕಳ ಭದ್ರತೆಯ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ. ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಭ್ರಷ್ಟಾಚಾರ. ಈ ಸೌಜನ್ಯ ಪ್ರಕರಣ ಏನಿದೆ ಅದು ಹುಚ್ಚೋಗಿರೋದೇ ಭ್ರಷ್ಟಾಚಾರದಿಂದ. ಒಂದು ವೇಳೆ ಭ್ರಷ್ಟಾಚಾರ
ಇಲ್ಲದೆ ಹೋಗಿದ್ರೆ ಅಲ್ಲಿ ಸರಿಯಾದ ಆರೋಪಿಗಳಿಗೆ ಖಂಡಿತ ಶಿಕ್ಷೆ ಆಗ್ತಿತ್ತು. ಭ್ರಷ್ಟಾಚಾರಕ್ಕೆ ಒಂದೇ ಒಂದು ಇರೋದು ಏನು, ಕಡಿವಾಣ ಇರೋದು. ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಯಾವುದೇ ದೊಡ್ಡ ಮಟ್ಟದ ಅಥವಾ ಚಿಕ್ಕ ಮಟ್ಟದ ಅಧಿಕಾರಿ, ಗ್ರಾಮ ಮಟ್ಟದಿಂದ ಹಿಡಿದು IAS IPS ಆಫೀಸರ್ಗಳವರೆಗೆ ಯಾವುದೇ ವ್ಯಕ್ತಿ ಭಾಗಿಯಾದ ಕಂಡು ಬಂದಲ್ಲಿ ಅವ್ರನ್ನ ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಿ ಮನೆಗೆ ಕಳಿಸುವಂಥದ್ದು. ಈ ಥರದ ಕಠಿಣ ಶಿಕ್ಷೆಯನ್ನು ಒಳಪಡಿಸಿದ್ದೇ ಆದಲ್ಲಿ, ಕೊಟ್ಟಲ್ಲೇ ಆದಲ್ಲಿ, ಖಂಡಿತ ಸರ್ಕಾರಿ ನೌಕರರಿಗೆ ಒಂದಷ್ಟು ಭಯ ಬಂದಾದರೂ ನೆಟ್ಟಗೆ ನೀಟಾಗಿ ಕೆಲಸ ಮಾಡ್ತಾರೆ. ಇದರ ಮುಖಾಂತರ ಆದರೂ ಸಮಾಜಕ್ಕೆ, ನಮ್ಮ ಜನತೆಗೆ ನ್ಯಾಯ ಸಿಗುತ್ತೆ ಅನ್ನುವ ಒಂದು ಭರವಸೆಯಿಂದ ಈ ಎರಡು ಮಾತುಗಳನ್ನ ದಕ್ಷಿಣ ಕನ್ನಡ ಜಿಲ್ಲಾ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.